ಹೇಮ್ಗಿ ರಂಗನಾಥ್ ಸ್ವಾಮಿ ದೇವ್ರು, ಏನೋ ಇದು, ಮರ ಎಲ್ಲ ಬರ್ಡ್ ಆಗ್ಬಿಟ್ಟಿದೆ. ಅಯ್ಯಪ್ಪ, ಬೆಂಗಳೂರು ಮೊದಲು ಎ ಸಿ ಇದ್ದಂಗಿತ್ತು, ಇವಾಗ ಒಳ್ಳೆ ಓವನ್ ಆದಂಗೆ ಆಗ್ಬಿಟ್ಟಿದೆ. ಏನಾಯ್ತು, ಟಾರ್ ರೋಡ್ ಹಿಂಗೆ ಸುಡ್ತಿದೆ, ದೋಸೆ ಇಟ್ಟಾಕರ್ ದೋಸೆನೇ ಬಂದ್ಬಿಡತ್ತೆ ಕಣ. ಯಾರಪ್ಪ ಬೆಳ್ಳಂ ಬೆಳಗ್ಗೆ ನೆನ್ಸ್ಕೊಳ್ತಾ ಇರೋದು? ಗೋವಾ ಮೆಟ್ರೋ ಪಿಲ್ಲರ್ ಇರ್ಬೇಕು. ಯಜಮಾನ್ರು ಏನಪ್ಪ, ನೀನೇನ ನೆನ್ಸ್ಕೊಂಡ್ಯಾ? ನಾನು ಯಾಕೆ ಸ್ವಾಮಿ ನೆನ್ಸ್ಕೊಳ್ಳಿ? ಹಂಗಂದ್ರೆ ಕುಕ್ಕರ್ರೆ ನೆನ್ಸ್ಕೊಳ್ತಿರ್ಬೇಕು. ಸ್ವಾಮಿ ಯಾಕೆ ಬಿಪ್ಪಿಸ್ತಾ ಇದ್ದೀರಾ? ಬರ್ತಿದ್ಯಪ್ಪ, ಎಳ್ಳೀರ್ ಕುಡಿರಿ, ಸರಿಯಾಗ್ಬಿಡುತ್ತೆ. ಯಾವ್ದು ಕೊಡ್ಲಿ ನೋಡಪ್ಪ, ಕಾಯಿ ಬಂದ್ರೆ ಚಟ್ನಿ ಮಾಡಕ್ ಸರಿಯಾಗಿರ್ಬೇಕು ಅಂತದೊಂದು ಕೊಡ. ನೀರು ಚಿಕ್ಕಪಟ್ಟೆ ಇರ್ಬೇಕಣ, ಆಮೇಲೆ ಕಾಯಿ ನೆಟ್ರೆ ಹಂಗೆ ತೆಂಗಿನ ಮರ ಬೆಳೆದ್ಬಿಡ್ಬೇಕು. ಹಾಗಾದ್ರೆ ಒಂದು 5 ಕುಡಿಬಿಡಿ, ನೀವು ಅನ್ಕೊಳ್ಳೋ ಥರ ಎಲ್ಲ ಆಗ್ಬಿಡುತ್ತೆ. ಸದ್ಯಕ್ಕೆ 5 ಬೇಡಪ್ಪ, ಈ ಬಿಕ್ಕಳಕ್ಕೆ ಹೋಗ್ಬೇಕು ಅಂಥದ್ದು ನೋಡಿ, ತುಂಬ ನೀರು ಇರಬೇಕು. ಸರಿ ಸರಿ, ಇದೇ ಹೊಡ್ಬಿಡ್ತೀನಿ. ಎಷ್ಟಪ್ಪ? 20 ರೂಪಾಯಿ. ಇನ್ನೊಂದು ಹೊಡಿಯ. ತುಂಬಾ ಚೆನ್ನಾಗಿದೆ ಕಣ. ಅದ್ಭುತ. ನಿಲ್ತಾ ಸರ್? ನಿಲ್ತಾ ಕಣ. ಇದು ಡಿಸ್ಕೌಂಟ್? ಏ ಹಂಗೆಲ್ಲ ಬಿಡಕ್ಕಾಗತ್ತಾ ಸರ್? ಏನ್ ಮಾಡ್ಬೇಕು ಹೇಳ ಸರ್? ನನಗ್ ಗೊತ್ತು ಹೇಳಪ್ಪ, ನನಗ್ ಗೊತ್ತು. ಹಿಂದೆ ಕೈಗಿಟ್ಕೊಳ್ಳಿ, ಅಸಲ್ ಪಾತ್ರ ಬನ್ನಿ. ಹೋಗ್ಬಿಡ್ತಲ್ಲ ಇಷ್ಟ. ಅಯ್ಯ ಮುಂಡದ, ಇದನ್ನ ಮೊದ್ಲೇ ಮಾಡಿದ್ರೆ 60 ರೂಪಾಯಿ ಮಿಕ್ತಿತ್ತಲ್ಲ. 60 ರೂಪಾಯಿ ಆಡ್ಬಿಟ್ಟ. ನಾನು ಏನು ಹೇಳಿಲ್ಲದಿದ್ರೆ ಇನ್ನೊಂದು 5 ಎಳ್ನೀರು ಕುಡಿತಾ ಇದ್ನಲ್ಲಪ್ಪ ಇವನು. ಓನ್ ಕಂಡೋನ್ ಗ್ರಾಮ್ ಬೆಲ್ಲು ಮಿಸ್ ಕಾಲ್ ಕಂಡಿದ ನೀ ನನ್ನ ಮಗನೇ ಇರ್ಬೇಕು. ಏನಪ್ಪ ಟೈಗರ್ ಪ್ರಭಾಕರ್, ಬೆಳಿಗ್ಗೆ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಲೇ ನಾಯಿ ಬಾಲ ಸುಮ್ ಸುಮ್ನೆ ಅಲ್ಲಾಡೋದಿಲ್ಲ ಕಣ, ಏನ್ ವಿಷಯ ಹೇಳು. ಹಾ ಬರ್ತೀನಪ್ಪ. ಇಲ್ಲೇ ಇಲ್ಲೇ ಪಾರ್ಕ್ ಪಕ್ಕದಲ್ಲಿ ಇದ್ದೀನಿ ಕಣ, ಬರ್ತೀನ. ಇಷ್ಟು ಕಾಲ್ ಬರೇ ಕೊಡ್ತಾರೆ. ಕಾಲ್ ಮಾಡಿ ಇಷ್ಟೊತ್ತಾಯ್ತು, ಇನ್ನು ಬಂದಿಲ್ವಲ್ಲ ಇವನು, ಪಕ್ಕದ ರೋಡಲ್ಲೇ ಇದ್ದೀನಿ ಅಂತಂದ. ಕಾಲ್ನಡಿಗೆಯಲ್ಲಿ ಬಂದ್ರು ಕೂಡ ಇಷ್ಟೊತ್ತಿಗೆ ಬಂದ್ಬಿಡ್ಬಹುದಿತ್ತು, ಎಲ್ಲಿ ಹೋದ ಇವನು ಅಂತ. ಏಯ್ ಪ್ರಭಾಕರ. ಹಾಯ್ ಪ್ರೊಫೆಸರ್. ಬಂದ ಬಂದೇ ಪ್ರಭಾಕರ. ಬೆಳಿಗ್ಗೆ ಫೋನ್ ಮಾಡಿದ್ದೆ, ಪಾರ್ಕ್ ಅಲ್ಲಿ ಬೇರೆ ಇದೆಯಾ? ಏನು ಬಾಲ್ಯ ನೆನಪಾಯ್ತಾ? ಏನ್ ಕರ್ಸಿದ್ದು ಅದು? ಏನು ಮಣ್ಣ? ಏ ಮಣ್ಣಲ್ಲ ಅದು. ಏನ್ ಕಾಗೇನ? ಏ ಕಾಗೇನ ಅಲ್ಲ. ಓ
ಏನಪ್ಪ? ಒಂದ್ ನಿಮಿಷ. ಸಾರಿ, ಬೇಜಾರ್ ಮಾಡ್ಕೋಬೇಡ. ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, 30 ರೂಪಾಯಿ ಸಾಲ ಕೊಡು ಪ್ರಭಾಕರ. ಲೇ, ಈ ವಿಷಯ ಬಾಯ್ ಬಿಟ್ಟು ಹೇಳ್ಬೋದಾಗಿತ್ತಲ್ಲ, ಎಸ್ ಎಂ ಎಸ್ ಆಗೋ ಕಳಿಸ್ದೆ. ಫ್ರೆಂಡ್ ಹತ್ತು ಸಾಲ ಕೇಳಕ್ಕೆ ಬಾಯ ಬರ್ಲಿಲ್ಲ ಕಣ. ಮುಗಿದಿ ಮಕ್ಕ, ಇದನ್ನ ಹೇಳಕ್ ಬರ್ಬೇಕು. ಯಾಕೆ ಏನು ಹೇಳ್ತಾನೆ ಇಲ್ಲ? ಅದು ಮಣ್ಣ ಅಲ್ಲ ಕಣ, ಕಾಯಿಯನ ಅದು ಅಲ್ಲ ಕಣ. ಅದಂಗ್ ಬಾಯ್ ಬಿಟ್ಟು ಹೇಳೋದಾಗ ಗೊತ್ತಿಲ್ಲ ನಾನು. ಏನು ಇರಾ? ಸಾಲ ಕೊಡಕ್ಕಾಗಲ್ಲ, ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಕ್ಷಮಿಸ್ಬಿಡು. ಲೇ ಪ್ರೊಫೆಸರ್, ಸಾಲ ಕೊಡಕ್ಕಾಗಲ್ಲ ಅಂತ ಬಾಯಲ್ಲೇ ಹೇಳ್ಬೋದಿತ್ತಲ್ಲೋ, ಯಾಕ ಮೆಸೇಜ್ ಕಳಿಸ್ದೆ? ಫ್ರೆಂಡ್ಗೆ ಸಾಲ ಕೊಡಕ್ ಆಗಲ್ಲ ಅಂತ ಹೇಳಕ್ಕೆ ಬಾಯ್ ಬರ್ಲಿಲ್ಲ ಕಣ. ಲೋ ಪ್ರೊಫೆಸರ್, ನಾನ್ ಯಾಕೆ ಸಾಲ ಕೇಳ್ದೆ ಅಂತ ಗೊತ್ತಾದ್ರೆ ನೀ ನನ್ನ ತಬ್ಕೊಂಡು ಗೊಳೋ ಗೊಳೋ ಅಂತ ಹತ್ತು ಬಿಡ್ತೀಯ ಕಣ. ಒಂದು ಮೆಸೇಜ್ನಿಂದ ಇಂಥ ಚಿಂತಾಜನಕ ಕತೆ ಇದೇನಪ್ಪ? ಅದೇನ ಬೋರ್ವೆಲ್ ಹಾಕ್ಸಿದೆ ನಾನು, ನೀರೇ ಬಂದ್ಬಿಡ್ತು. ಏಯ್, ಸಂತೋಷ ಪಡೋ ವಿಷಯಕ್ಕೆ ದುಃಖ ಪಡ್ತಿದ್ದೆಲ್ಲ, ಇದ್ರಲ್ಲಿ ಏನೋ ದುರಂತ ಇದೆ. ನೀರ್ ಬಂದಿರೋದು ಬೋರ್ವೆಲ್ ಅಲ್ಲಲ್ಲ, ಮತ್ತಿನ್ನೆಲ್ಲ ನನ್ ಕಣ್ಣಲ್ಲಿ. ಬೆಂಗಳೂರಲ್ಲಿ ಭೂಮಿಯಲ್ಲಿ ನೀರೇ ಇಲ್ಲ ಕಣು, ಎಲ್ಲ ಬತ್ತೋಗಿದೆ ಪ್ರೊಫೆಸರ್. ಭೂಮಿಯಲ್ಲಿ ನೀರು ಒತ್ತಾಗಿದೆ, ಎಳ್ನೀರು ಕೊಡದೆ ಪ್ರಭಾವಕ್ಕೆ ನನ್ನಲ್ಲಿ ನೀರು ಒಕ್ಕತಾ ಇದೆ. ಯಾವ ಕ್ಷಣದಿಂದ ಭೂಮಿಯಲ್ಲಿ ನೀರ್ ಬರ್ಲಿಲ್ವೋ ಆ ಕ್ಷಣದಿಂದಲೇ ನಾನು ಪರಿಸರ ಪ್ರೇಮಿ ಆಗ್ಬಿಟ್ಟೆ. ಪ್ರೊಫೆಸರ್, ನಾನ್ ಇವತ್ತಿಂದ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಕಣ, ಪರಿಸರ ಪ್ರೇಮಿಯಾಗಿ ಈ ಪರಿಸರನ ಉಳಿಸ್ಬೇಕು ಅಂತ. ಅವನವನು ಏನೋ ಮಾಡ್ತಾ ಇದೀಯಾ ಇಲ್ಲಿ? ಕಾಣಿಸ್ತಾ ಇಲ್ವಾ ಇಲ್ಲಿ? ನನ್ನ ಮಕ್ಕಳ ಬೇರೆ ಜಾಗ ಸಿಕ್ತಿರುವ ಪಾರ್ಕೇ ಬೇಕಾಗಿತ್ತು. ಬೇರೆ ಜಾಗ ನನ್ನ ಮಕ್ಕಳು, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್? ಅಪ್ಪ ಟೈಗರ್ ಪ್ರಭಾಕರ್, ನನ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ನನ್ನ ಸಾಲದ ಏನೋ ಮಾಡಿ, ಅಯ್ಯೋ ನಾನೇ ಅರ್ಜೆಂಟ್ ಅಲ್ಲಿ ಅರ್ಜೆಂಟ್ ವಿಷಯ ಬಿಟ್ ಬಂದ್ಬಿಡ್ತೀನಿ. ಈಗ ನನಗ ಪರಿಸರ ಪರಿಸರ ಅಂದ್ ನನಗೆ ಅವಸರ ಜಾಸ್ತಿ ಮಾಡಿಸ್ಬಿಟ್ಟ ಕಣ. ತಯಾರಿಕೆ ಒಂದು ಬೆಂಗಳೂರು ಮುಚ್ಚಬೇಕೊಂದು ಸುಲಭ ಶೌಚಾಲಯ ಇಲ್ವಲ್ಲ. ಇದೆ ಇದೆ ಈ ಖಾಲಿ ಸೈಟಲ್ಲಿ ಎಷ್ಟೊಂದು ನಿಶಾನೆಗಳು ಕಾಣ್ತಾ ಇದೆ, ಇಲ್ಲಿ ಮಾಡ್ಕೊಂಡು ಬಿಡದೆ. ಸರ್ಕಾರದವರು ಟಾಯ್ಲೆಟ್ ಕಟ್ಸ್ತಾರಂತೆ, ಟಾಯ್ಲೆಟ್ ನಾನು ಮಾಡಲ್ಲ. ಒಂದು ಸುಲಭ ಸಲ ಚೆಲ್ಲ ಕಟ್ರ ಮುಚ್ಚ ಹೋಗಕ್ಕೆ ಒಂದು ಜಾಗ ಇಲ್ಲ. ಅಮ್ಮ ಅಯ್ಯ ಆಹ್, ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ನೋಡಿದವ್ರು ಏನ್ ಅನ್ಕೊಳ್ತಾರೆ? ಮಾನ ಮರ್ಯಾದೆ ಇಲ್ವಾ ನಿನಗೆ? ನನ್ನ ಹತ್ರ ಬಯಸ್ಕೋಬೇಕು ಅಂತಾನೆ ಈಗ ಮಾಡ್ತಾ ಇದೀಯ ನೀನು? ತಲೆ ತಗಸ್ಬಿಟ್ರೆ ನಾನ್ ಸುಮ್ಮನಾಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಯಾವ ಕೆಲ್ಸನ ಎಲ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು, ಇದಕ್ಕೆ ಅಂತ ಟಾಯ್ಲೆಟ್ ಇದೆ. ಏನು ಹೇಳಲಿಲ್ಲ ಅಂದ್ರೆ ಎದ್ದೊಂದು ಮೈ ಮೇಲೆ ಮಾಡ್ಬಿಡ್ತೀಯ. ಏನ್ ಮುಖ ಮುಖ ನೋಡ್ತಾ ಇದೀಯಾ? ರಾತ್ರಿ ನೋಡಿದ್ರೆ ಹಾಸ್ಟೆಲ್ ಮಾಡ್ತೀಯ, ಇಲ್ಲಿ ನೋಡಿದ್ರೆ ಕಾಂಪೌಂಡ್ ಹತ್ರ ಮಾಡ್ತಾ ಇದೀಯಾ. ನೀ ಎಲ್ಲಂದಲ್ಲಿ ಗಲೀಜು ಮಾಡ್ಕೊಂಡು ಬರ್ತಾ ಇರು, ನಾನ್ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ನನ್ ಕಾಟ ಕರ್ಮ, ನನ್ಗೇನ್ ಮಾಡಕ್ ಆಗಲ್ಲ ಅಲ್ಲಿ. ಹೀಗೆ ಬಾ, ನಿನ್ ಪನಿಷ್ಮೆಂಟ್ ಇದು. ಆಹಾ ಲೇ ಎಂ ವಿ ರಂಗನಾಥ,
ಹಾತ್ರ ಬೇಕಾದ ತಡಿಬೋದು ಕಣೋ, ಈ ಮೂತ್ರ ತಡಿಯಕ್ಕಾಗಲ್ಲ. ಯಾರು ಜನ ಇಲ್ದರ ಜಾಗ ಬೇರೆ ಬಂದಿದ್ದೀನಿ, ಇಲ್ಲಿ ಯಾವ್ದಾರ ಸ್ಥಳ ಒಂದು ಕಾರ್ ಬೇರೆ ನಿಂತಿದೆ, ಯಜಮಾನ್ರು ಹೋಗ್ಬಿಡ್ಲಿ, ಮಾಡ್ಬಿಡೋದೆ ಹೋಗ್ಬಿಟ್ಟು ಕಾರಿಂದ. ಏನು ಜುಮ್ಮ 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 ಅನ್ನತ್ತೆ ಕಣ, ಯಾರು ಬರ್ತಿಲ್ಲ, ಮಾಡ್ಬಿಡೋದೆ. ರೇ, ಇಂತ ಕೆಲಸ ಮಾಡಕ್ ನಾಚಿಕೆ ಅಲ್ವಾ? ಓ, ತಾವೇನ್ ಪುಣ್ಯದ ಕೆಲಸ ಮಾಡ್ತಿದ್ದೀರೋ? ನಾವು ಪಾಪದ ಕೆಲಸನೇ ಮಾಡ್ತಿರೋದು. ಆಹಾ, ಪಾಪದ ಕೆಲಸ ಮಾಡಕ್ ಯಾಕೆ ಮನೆ ಇಲ್ವಾ? ಯಾಕೆ ನಿಮಗ್ ಮನೆ ಅಲ್ವಾ, ಮನೇಲಿ ಟಾಯ್ಲೆಟ್ ಇಲ್ವಾ? ಇದು ನನಗ್ ಬೇಕಿತ್ತು ಕಣ. ಯಾವಾಗ್ರಿ ಸುಮ್ನೆ ತಲೆ ತಿನ್ಬೇಡಿ. ಎಂತೆಂತರ್ ಕೈಲಿ ಮಾತು ಕೇಳ್ಬೇಕು. ಇವನು MMS TV ಬರೋರ್ಗು ಇವನು ಬುದ್ಧಿ ಬರಲ್ಲ. ಅಯ್ಯೋ, ನಾಯಿಯಾಗ್ಬಿಟ್ಟಿದ್ರೆ ಕಂಬನ ಮರನ ಗೋಡೆನ ಕಾಲೆತ್ಕೊಂಡ್ಬಿಡ್ಬೋದಾಗಿತ್ತು. ಅದು ಮನುಷ್ಯ ನಮ್ಗೆ ಪೂರ್ತಿ ಎಲ್ಲಂದ್ರಲ್ಲಿ ಉಯ್ಯಂಗಿಲ್ವೇ. ಅದು ಆಟೋ ಇದು ಹತ್ಕೊಂಡು ಮನೆಗೆ ಹೋಗ್ಬಿಡುತ್ತೆ. ಲೇ, ನಡೆಯ ನಡೆಯ ಮನೆಗೆ ಹೋಗ್ಬೇಕು, ನಡೆಯ 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 ನಡೆಯ. ಅಪ್ಪ ಅಪ್ಪ, ಡ್ರೈವರ್ ಅಣ್ಣ, ಏ ಡ್ರೈವರ್ ಅಣ್ಣ. ಆಟೋ ಶಂಕರ್, ನಾನು ಆಟೋ ಶಂಕರ್. ನೋಡಿ, ನಾನು ಶಂಕರಣ್ಣನ ಅಭಿಮಾನಿ, ನಾನಿರೋದೇ ಜನಗಳ ಸೇವೆಗೋಸ್ಕರ. ನೀವು ಡ್ರೈವರ್ ಡ್ರೈವರ್ ಅಂತ ಕೂಗಿದ ತಕ್ಷಣ ಹಾಜರಾಗಿದ್ದೀನಿ. ಹೇಳಿ, ಈಗ ನನ್ನಿಂದ ಏನಾಗ್ಬೇಕು? ಅರ್ಜೆಂಟ್ ಆಗಿ ಹೋಗ್ಬೇಕು ಬಾಪ. ಸ್ವಾಮಿ, ನೀವು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ಇಲ್ಲಿ ಬೇಕಾದಷ್ಟು ಬಯಲಿದೆ, ಇಲ್ಲೇ ಹೋಗಿ. ಅಯ್ಯೋ, ಬಯಲು ಸವಲ ಸಾಕು, ಮನೆಗೆ ಹೋಗ್ಬೇಕು ಬಾಪ. ಅಯ್ಯೋ ನೋಡಿ ಸ್ವಾಮಿ, ನೀವು ಮನೆಗೆ ತಾನೇ ಹೋಗ್ಬೇಕು, ನನ್ನ ಆಟೋದಲ್ಲೇ ನಿಮ್ಮನ್ನ ಮನೆವರೆಗೂ ಕರ್ಕೊಂಡು ಹೋಗಿ ಬಿಡ್ತೀನಿ. ನೋಡಿ, ನಿಮ್ಮ ಮನೆ ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ಬೆಂಗಳೂರು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ನಮ್ಮ ಭಾರತ. ಆಟೋಲೇ ಮಾಡ್ಬಿಡ್ತೀನಿ, ಅರ್ಜೆಂಟ್ ಹೋಗ್ಬೇಕು ಅಂದ್ರಿ ಅಲ್ವಾ? ಒಂದೇ ಒಂದ್ ನಿಮಿಷ ಬಂದೇ ಇರಿ. ಆಗಲ್ಲ ಕಣ, ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡ, ಒಯ್ದು ಬಿಡ್ತೀನಿ ಕಣ. ಆಗಲ್ಲ ಕಣ. ಆಹಾ, ನನಗರ್ಜೆಂಟು ನನಗರ್ಜೆಂಟು ಅಂದ್ರೆ ಇವ್ನು ಆರಾಮಾಗಿ ಮಾಡ್ತಿದ್ದಾನೆ ಕಣ. ಅಪ್ಪ, ಈ ಎಜುಕೇಟೆಡ್ ಆಗ್ಬಿಟ್ರೆ ಇದೇ ಪ್ರಾಬ್ಲಮ್ಮು, ಎಲ್ಲಂದ್ರಲ್ಲಿ ಹೋಗಂಗಿಲ್ಲ. ಒಂಥರ ಆಗ್ಬಿಟ್ರೆ ಸಿಕ್ಕಿದ ಜಾಗದಲ್ಲೇ ಬಯಲು ಬಯಲು. ಅಪ್ಪ, ಈಗ ಸಮಾಧಾನ ಆಯ್ತಪ್ಪ. ಅಪ್ಪ, ನೀನ್ ಎಲ್ಲಂದ್ರಲ್ಲಿ ಹೋಗ್ತಿಲ್ಲ, ನಿಂಗೆ ಯಾರು ಬಯಲ್ವೇನ? ನಮ್ಗೆ ಯಾರು ಬೈತಾರೆ ಸ್ವಾಮಿ, ನಾವಿರೋದೇ ಜನಗಳ ಸೇವೆಗೋಸ್ಕರ. ನೋಡಿ, ಈ ಪ್ರಕೃತಿ ಕರೆ ಬಂದಾಗ ತಕ್ಷಣ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ಕಿಡ್ನಿ ಡಮಾರ್. ನಿಂಗೆಪ್ಪ ಗೊತ್ತು ಇದು? ಆಟೋ ಡ್ರೈವರ್ಗಳು ಅಂದ ತಕ್ಷಣ ಕೇವಲವಾಗಿ ಕಾಣ್ಬೇಡಿ, ನಾನು BSc ಓದ್ಕೊಂಡಿದ್ದೀನಿ, ಕೈಯಲ್ಲಿ ಸರ್ಟಿಫಿಕೇಟ್ ಇದೆ, ನಾನು ಶಂಕರಣ್ಣನ ಭಕ್ತ ಆಗಿರೋದ್ರಿಂದ ಆಟೋ ಡ್ರೈವರ್ ಆಗಿದ್ದೀನಿ. ಅಪ್ಪ ನೀನ್ ಬಿಡು, ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಸ್ವಾಮಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ. ಯಾಕೋ ನಿಮ್ ಮುಖ ನೋಡಿದ್ರೆ ಎರಡು ದಿನಗಳಿಂದ ಇದು ಹೋಗಿಲ್ಲ ಅನ್ನಿಸ್ತಾ ಇದೆ. ಎರಡು ವಾರದಿಂದ ಹೋಗಿಲ್ಲ, ಎತ್ತ ಆಟ ನೋಡಿ ಸರ್, ಯಾಕ ಸರ್ ಆತ್ರ ಪಡ್ತೀರಿ? ಈಗ ನಿಮ್ಮನ್ನ ನಾನು ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ. ಆಯ್ತು ಆಯ್ತು ಆಯ್ತು, ಗಾಡಿ ಎತ್ತ ಎಲೆ ಅರನೂರು ಆಟ ಆಯ್ತಲ್ಲ. ಯಾಕ ಸರ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀರಿ? ಗಾಡಿ ಸ್ಟಾರ್ಟ್ ಆಗ್ಬೇಕಲ್ವ, ಇರಿ ಸರ್. ಯಾವ ಅಡ್ಕಸ್ಬಿನ ನೀವು, ಯಾವ ಆಟ ಅರ್ಜೆಂಟ್ ಆರ್ ಹಿಂಗೆ ಓದ್ ಬಿಡ್ತೀನಿ, ಹೋಗ ಹಿಂಗೆ ಓದ್ ಬಿಡ್ತು ಕಣ ಅರ್ಜೆಂಟ್ ಆದ್ರೆ. ಸ್ವಲ್ಪ ಬೇಗ ಹೋಗ. ಅಯ್ಯೋ ಇರಿ ಸರ್, ಯಾಕೆ ಸರ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಎತ್ತಾಕ್ ಕೊಡಕೋ. ಯಾಕೆ ಸರ್ ಡೆಲಿವರಿಗೆ ಹೋಗ್ತಿರೋ ಬಸ್ರಿ ಹೆಂಗ್ ಸರ್ ಆಡ್ತಾ ಇದ್ದೀರಾ? ಅಯ್ಯೋ, ಈಗ ನನ್ನ ಪರಿಸ್ಥಿತಿನೂ ಹಂಗೇ ಇದೆಯಪ್ಪ. ಹೆದರ್ಕೋಬೇಡಿ ಸರ್, ನಮ್ಮ ಆಟೋ ಡ್ರೈವರ್ಗಳಿಗೆ ಜನಗಳ ಸೇಫ್ಟಿನೇ ಇಂಪಾರ್ಟೆಂಟು, ನಾವಿರದೆ ಜನಗಳ ಸೇವೆಗೋಸ್ಕರ. ಜನಸೇವೆನೇ ಜನಾರ್ಧನ ಸೇವೆ. ಅಯ್ಯಾ 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 ಅಯ್ಯಾ, ಆವಾಗಿನ ಸಾವಿರ ಸಲ ಹೇಳ್ಬಿಟ್ಟಿದೆ ಕಣ, ನಿಲ್ಸ. ಅಲ್ಲಪ್ಪ, ಆಟೋಲಿ ಹೆರಿಗೆ ಫ್ರೀ ಅಂತ ಹಾಕೊಂಡು ಇರ್ತಿರಲ್ಲ, ಹಿಂಗೆ ಹಾಸ್ಪಿಟಲ್ ಅವರು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಎಂತ ಮಾತು ಹೇಳಿದ್ರಿ ಸಾರ್? ಸಾರ್ ನಿಜವಾಗ್ಲು ಈ ಜಗತ್ತಲ್ಲಿ ನಿಮ್ಮಂತವ್ರು ಇರ್ಬೇಕು ಸಾರ್. ಸಾರ್ ನಿಮ್ಗೂ ಕೂಡ ನಮ್ಮಂತ ಮನಸ್ಸೇ ಇದೆ ಸಾರ್. ನೋಡಿ ಸಾರ್, ಜನಗಳ ಸೇವೆ ಜನಾರ್ದನ ಸೇವೆ ಅಂತ.
ಜಗತ್ತಲ್ಲಿ ನಿಮ್ಮಂತರು ಇರ್ಬೇಕು ಸರ್ ನಮಗೆ. ಸರ್ ನಿಮ್ಮಂತರು ಇದ್ಬಿಟ್ರೆ ಯಾಕ ಯಾಕ ಸೈಡ್ ಕೂತ್ಕೊಂಡು ಓಡಿಸ್ತಿದ್ಯಾ ಸರ್? ನನಗೆ ಬ್ಯಾಕ್ ಪೈನ್ ಇದೆ ಸರ್. ಬ್ಯಾಕ್ ಪೈನ್ ಅಪ್ಪ ಯಾಕೆ? ಅದು ನನಗೆ ಚಿಕ್ಕ ವಯಸ್ಸಿಂದ ಈ ಬೆರಳು ಚಿಪ್ಪು ಅಭ್ಯಾಸ ಸರ್, ಅದಿನ್ನೂ ಹೋಗೇ ಇಲ್ಲ. ಬೆರಳು ಚಿಪ್ಪರೆ ಬ್ಯಾಕ್ ಪೈನ್ ಬರುತ್ತೆ. ನಾನ್ ಚಿಪ್ಪದು ಕೈ ಬೆರಳಲ್ಲ ಸರ್, ಕಾಲ್ ಬೆರಳು ಸರ್. ಹಲೋ, ಎರ್ಗ್ಯಾಗ ಮಾತ್ರ ಫ್ರೀ, ನಿಮ್ಗಲ್ಲ. ಮೀಟ್ ದುಡ್ಡು ಪಡಿ ಸಾರ್. ಸೋಮ್ಯರ ಅರ್ಜೆಂಟ್ ಆಗಿದೆ, ಬೀಗ ಬೀಗ ಹಾಕ್ಬಿಟ್ರೆ ಈಗ ಬರೇ ತಗೊಂಡೋಗಿಲ್ಲ. ಅಯ್ಯಯ್ಯೋ, ಕುಕ್ಕರ್ 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 ಎತ್ತೆ, ಫೋನ್ ಎತ್ತೆ, ಸ್ವಿಚ್ ಸ್ವಿಚ್ ಇಲ್ಲ. ನಾನು ಆಪ್ ಆಗ್ತಿದ್ದೀನಿ, ಅವ್ಳು ಸ್ವಿಚ್ ಆಫ್ ಆಗ ಕೂತಿದ್ದಾಳಲ್ಲೇ. ಅಯ್ಯ ಅಮ್ಮ, ಅಯ್ಯೋ ಸರ್, ಇಷ್ಟೇನಾ ಸರ್ ನಿಮ್ ಪ್ರಾಬ್ಲಮ್? ನೋಡಿ ಸರ್, ಮೀಟರ್ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಇನ್ನು ಎರಡು ನಿಮಿಷದಲ್ಲಿ ನೀವು ರಿಲ್ಯಾಕ್ಸ್ ಆಗ್ತೀರಾ. ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ಸರ್, ನಾವು ಇರೋದ್ರಿ ಕೂತ್ಕೊಳ್ಳಿ ಸರ್. ಯಾಕೆ ಸರ್ ಆತರ ಪಡ್ತೀರಾ? ಆರಾಮಾಗಿರಿ ಸರ್, ಡೋಂಟ್ ವರಿ. ನೋಡಿ ಸರ್, ನಿಮ್ಮ ಆಪತ್ಗೆ ಅಲ್ಲಿದ್ದಾನೆ ಬಾಂಧವ, ಆಪತ್ ಬಾಂಧವ. ಪಬ್ಲಿಕ್ ಟಾಯ್ಲೆಟ್ ಒಂದೇ ಒಂದು ರೂಪಾಯಿ ಕೊಟ್ರೆ ಸಾಕು, ಮ್ಯಾಟ್ರ್ ಫಿನಿಶ್. ನೋಡಿ ಸರ್, ಒಂದು ರೂಪಾಯಿ ಕೊಡ್ತೀನಾ? ಯಾನೇ ತಾಳಿ ಸರ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು. ಎಲ್ಲ ಸುಗಮವಾಗಿ ಆಯ್ತಾ ಸರ್? ಎಲ್ಲೂ ಆಗೋದು, ಅಲ್ಲಿ ಯಾವನೋ ನೇಣ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ, ಯಾರಿಗೂ ಒಳಗೋಗ್ಬಿಡ್ತಿಲ್ಲ. ಗೊತ್ತಾಯ್ತು ಬಿಡಿ ಸರ್, ಮೋಸ್ಟ್ಲಿ ಅದೇವ್ರಿಗೆ ಒಂದು ಕಾಮಿಡಿ ಸಿನಿಮಾ ನೋಡಬೇಕು ಅನ್ನೋ ಆಸೆ ಆಗಿರಬೇಕು, ಅದಕ್ಕೆ ಅವನೇ ಸ್ಕ್ರೀನ್ ಪ್ಲೇ ಮಾಡಿ ನಿಮ್ಮನ್ನ ಕಾಮಿಡಿ ಪೀಸ್ ಆಗಿ ಬಳಸ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಸರ್, ಈ ಭೂಮಿ ಮೇಲೆ ನಿಮ್ಮ ಸಮಸ್ಯೆಗೆ ಒಂದು ಜಾಗನ ಹುಡುಕ್ತೀನಿ, ನೀವು ಕೂತ್ಕೊಳ್ಳಿ ಸರ್. ಕೂತಿದ್ದೀನಿ, ಬರಲೇ. ನಿಂತ್ಕೊಳ್ಳಿ ಸರ್. ಸರ್ ಏನ್ ಸರ್ ನಿಮ್ ಗೋಳು, ಚೆನ್ನಾಗಿ ಫಲವತ್ತಾಗಿ ಪೊದೆ ಬೆಳೆದಿರೋ 30-40 ಖಾಲಿ ಸೈಟ್ ತೋರಿಸಿದ್ರು ನೀವು ಮಾಡಲ್ಲ ಅಂತಿದ್ರಲ್ಲ ಸರ್, ಏನ್ ಸರ್ ನಿಮ್ ಪ್ರಾಬ್ಲಮ್? ಓ, ನನ್ ಪಬ್ಲಿಕ್ ಪ್ಲೇಸ್ ಎಲ್ಲ ಹೋಗಲ್ಲ. ಅಯ್ಯೋ, ನನ್ನ ಆಚಾರ ಹಿಡ್ಕೊಳ್ತಿದ್ದೀರಾ? ಲೇ, ನೀನೇ ಟೆರರಿಸ್ಟ್, ಈ ಆಟೋದೊಂದ್ ಜೊತೆ ಡೌಟ್ಫುಲ್ ಆಗಿ ಓಡಾಡ್ತಾ ಇದ್ದೀಯ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅಪ್ಪ, ನಾನು ಟೆರರಿಸ್ಟ್ ಅಲ್ಲ ಕಣ್ರು. ಮತ್ತ್ಯಾರಯ್ಯ ನೀನು? ಪ್ರೊಫೆಸರ್ ಹುಚ್ಚುರಾಯ ಸರ್, ನಮ್ಗೆ ಕತೆ ಕಟ್ತಾನೆ ರೂಪಿ ಸರ್, ಬಾಯ್ ಬಿಡ್ತಾನೆ. ನಾನೇ ಪಟ್ಟ ಟೆರರಿಸ್ಟ್. ಇವನೇ ಅಂತ ಟೆರರಿಸ್ಟ್ ಎತ್ತ ಕನ್ನಡಿಯ? ನಿಮ್ ಸ್ಟೇಷನ್ ಅಲ್ಲಿ ಟಾಯ್ಲೆಟ್ ಇದೆ ಸರ್? ಟಾಯ್ಲೆಟ್ ಇದೆ, ಅದು ಮಾವನ ಮನೆ ಅಂತ ಹೇಳ್ತಾರೆ. ನಡೇ ಹೋಗೋಣ. ಸರ್ ಸರ್ ಸರ್, ಒಂದ್ ನಿಮಿಷ ಒಂದ್ ನಿಮಿಷ ಸರ್, ಫೋನ್ ಬರ್ತಾ ಇದೆ, ಬದ್ರೆ ಇಟ್ಕೊ. ತುಂಬಾ ಅರ್ಜೆಂಟ್ ಸರ್, ಬನ್ನಿ ಟಾಯ್ಲೆಟ್ ಹೋಗ್ಬಿಡ್ತೀನಿ ಬನ್ನಿ ಸರ್. ಹಲೋ, ಹೌದಾ? ಹೌದಾ? ಸರಿ ಸರ್. ಏನಂತೀರಾ ಜನ, ನಮ್ ಪ್ರಮೋಷನ್ ಕನ್ಫರ್ಮ್ ಆಯ್ತಾ ಸರ್? ಟೆರರಿಸ್ಟ್ ಇವನಲ್ಲ ಅಂತ ಪಕ್ಕದ ರೋಡಲ್ಲಿ ಅಲಿತಾವನಂತೆ. ನಡೀರಿ ಸರ್, ಹುಡ್ಕನ ಸರ್. ನನ್ನ ಸ್ಟೇಷನ್ ಕರ್ಕೊಂಡು ಹೋಗಲ್ವ ಸರ್? ಇಲ್ಲ.